ಚಿಕ್ಕಬಳ್ಳಾಪುರದಲ್ಲಿ ಆಪರೇಷನ್ ಕಮಲ, ಕಾಂಗ್ರೆಸ್ ನಾಯಕನಿಗೆ ಬಿಜೆಪಿ ಗಾಳ, ಮಾಜಿ ಶಾಸಕ ಬಿಜೆಪಿಗೆ ಫಿಕ್ಸ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಶಾಕ್, ಇದು ಶಿವಶಂಕರ್ ರೆಡ್ಡಿ ಬಿಜೆಪಿಗೆ ಸ್ಟೋರಿ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಆಪರೇಷನ್ ನಡೆಸ್ತಾ ಇದೆಯಾ, ಟಿಕೆಟ್ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಕೊಡುವಂತ ಸಾಧ್ಯತೆ ಇದೆ. ಡಾಕ್ಟರ್ ಸುಧಾಕರ್, ಅಲೋಕ್ ವಿಶ್ವನಾಥ್ಗೆ ಶಾಕ್ ಆಗುವಂತ ಚಾನ್ಸಸ್ ಇದೆ. ಕಾರಣ, ಕಾಂಗ್ರೆಸ್ನ ಶಿವಶಂಕರ ರೆಡ್ಡಿಗೆ ಬಿಜೆಪಿ ನಾಯಕರು ಗಾಳವನ್ನ ಹಾಕಿದ್ದಾರೆ. ಈಗ ಆಲ್ರೆಡಿ ಮಾತುಕತೆಯನ್ನ ನಡೆಸಿದ್ದಾರೆ, ಶೀಘ್ರದಲ್ಲೇ ಶಿವಶಂಕರ ರೆಡ್ಡಿ ಬಿಜೆಪಿಗೆ ಬರ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಗೌರಿಬಿದನೂರು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರನ್ನ ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ದಾರೆ. ಸುಮಾರು 2 ಸುತ್ತಿನ ಮಾತುಕತೆಗಳು ಆಗಿದೆಯಂತೆ. ಇವರೇ ಹೋಗಿ ಅಪ್ರೋಚ್ ಮಾಡಿರೋದ್ರಿಂದ ಬಿಜೆಪಿಯ ಉನ್ನತ ನಾಯಕರು ಒಂದಿಷ್ಟು ಆಫರ್ಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಲೋಕಸಭೆ ಟಿಕೆಟ್ ಆಫರ್ ಅನ್ನೂ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಹಜವಾಗಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರಿಗೂ ಒಂಥರ ತಳಮಳ ಆಗ್ತಾ ಇದೆ. ಅಕಸ್ಮಾತ್ ಇವರು ಬಿಜೆಪಿಗೆ ಬಂದ್ರೆ ನಾವೊಂದಿಷ್ಟು ಜನ ಆಕಾಂಕ್ಷಿಗಳಿದ್ದೀವಿ. ಪ್ರಮುಖವಾಗಿ ಸುಧಾಕರ್ ಅಂತೂ ಹೈಕಮಾಂಡ್ ಲೆವೆಲ್ ತನಕ ಹೋಗಿ ಅಲ್ಲೆಲ್ಲ ಟಿಕೆಟ್ಗೋಸ್ಕರ ಲಾಬಿ ಮಾಡಿ ಬಂದಿದ್ದಾರೆ. ತಾನೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲೆಲ್ಲ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ. ದೇವೇಗೌಡರ ಫ್ಯಾಮಿಲಿಯಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು. ಹಾಗಾಗಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳಿಗೂ ಕೂಡ ಈಗ ಹೊಸ ರೀತಿಯಲ್ಲಿ ಈ ಬೆಳವಣಿಗೆ ಇದೆಯಲ್ಲ, ಇದು ತಲೆನೋವನ್ನು ತರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಹಂಗೆ ನೋಡೋಕೋದ್ರೆ ಮೇಜರ್ ಆಗಿ ಒಬ್ರು ಡಾಕ್ಟರ್ ಕೆ ಸುಧಾಕರ್ ಅವರು ಓಡಾಡ್ತಿದ್ದಾರೆ ಟಿಕೆಟ್ಗೋಸ್ಕರ. ಮತ್ತೊಂದು ಕಡೆ ಸರ್ವೆ ಹೇಳ್ತಾ ಇದೆಯಂತೆ, ದೋಸ್ತಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರನ್ನ ಕಂಟೆಸ್ಟ್ ಮಾಡಿಸಿದ್ರೆ ಅವ್ರು ಗೆಲ್ತಾರೆ. ಮಂಡ್ಯ ಬೇಡ, ತುಂಬ ರಿಸ್ಕ್ ಇರುತ್ತೆ. ಚಿಕ್ಕಬಳ್ಳಾಪುರ ಆದರೆ ಬೇರೆ ಕಡೆನೂ ಅವ್ರನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ಬೋದು ಅಂತೇಳಿ. ಹಾಗಾಗಿ ಬಿಜೆಪಿಯ ಆಕಾಂಕ್ಷಿಗಳಿಗೂ ಕೂಡ ಈಗ ಶಾಕ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕಾಂಗ್ರೆಸ್ನ ಶಿವಶಂಕರ್ ರೆಡ್ಡಿ ಅವ್ರನ್ನ ಕರ್ಕೊಂಬರೋದಕ್ಕೆ ಒಂದಿಷ್ಟು ಆಫರ್ ಕೊಟ್ಟಿದ್ದಾರೆ, ಪ್ರಮುಖವಾಗಿ ಲೋಕಸಭೆ ಟಿಕೆಟ್ ಚಿಕ್ಕಬಳ್ಳಾಪುರದಿಂದ. ಇದು ಯಾವ ತರ ಬಿಜೆಪಿ ಅವರಿಗೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಅವ್ರಿಗೂ ಒಂಥರ ಶಾಕ್ ಆಗಿದೆ? ಅಫ್ಕೋರ್ಸ್, ಶರ್ಮಿತಾ ಶೆಟ್ಟಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಹಳಷ್ಟು ಅತಿದೊಡ್ಡ ನಾಯಕರುಗಳನ್ನ ಸೆಳೆಯೋದು ಭಾರತೀಯ ಜನತಾ ಪಕ್ಷದ ಪ್ಲಾನ್ ಆಗಿರೋದು. ಒಂದ್ ಕಡೆ ಬಿಜೆಪಿ ನಾಯಕರುಗಳನ್ನ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಇದೊಂಥರ ತಿರುಗೇಟ್ ಅಂತ ಹೇಳೋದು ತಪ್ಪಾಗ್ಲಾರ್ದು. ಇದರ ಭಾಗವಾಗಿ ಆಪರೇಷನ್ ಕಮಲದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಡೆಪ್ಟಿ ಸ್ಪೀಕರ್ ಆಗಿದ್ದಂತ ಶಿವಶಂಕರ್ ರೆಡ್ಡಿ ಅವರನ್ನ ಭಾರತೀಯ ಜನತಾ ಪಕ್ಷದ ಉನ್ನತ ಮಟ್ಟದ ನಾಯಕರು ಇತ್ತೀಚೆಗೆ ಸಂಪರ್ಕವನ್ನು ಮಾಡಿರುವಂತದ್ದು. ತಾವು ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ, ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನ ಟಿಕೆಟ್ ಅನ್ನು ಕೊಡ್ತೀವಿ, ಜೊತೆಗೆ ನಾವೇ ಕೂಡ ನಿಮ್ಮ ಪರವಾಗಿ ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿರುವಂತದ್ದು. ಸದ್ಯ ಈಗ ಗೌರಿಬಿದನೂರು ಕ್ಷೇತ್ರದಲ್ಲಿ HS ಪುಟ್ಟಸ್ವಾಮಿಗೌಡ ಅಂತೇಳಿ ಪಕ್ಷೇತರ ಶಾಸಕರು ಇರ್ತಕ್ಕಂಥದ್ದು, ಈ ಒಂದು ಪಕ್ಷೇತರ ಶಾಸಕರು ಹೊಸಕೋಟೆಯ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರವರ ಸಂಬಂಧಿ ಕೂಡ ಹೌದು. ಜೊತೆಗೆ HS ಪುಟ್ಟಸ್ವಾಮಿಗೌಡರು KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಅತ್ಯಾಪ್ತರಾಗಿರುವಂಥದ್ದು. ಹಾಗಾಗಿ ಗೌರಿಬಿದನೂರಿನಲ್ಲಿ ಎಲ್ಲವೂ ಕೂಡ HS ಪುಟ್ಟಸ್ವಾಮಿಗೌಡರ ಅಣತಿಯಂತೆ ನಡೆಯುತ್ತಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಎದುರು ಕೂಡ ಇಲ್ಲಿ ಶಿವಶಂಕರ್ ರೆಡ್ಡಿ ಅವರು ಆಟ ಕೊಟ್ಟು ಲೆಕ್ಕಕ್ಕಿಲ್ಲೆಂಬ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಕಡೆ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಇನ್ನಿಲ್ಲದ ಶತ ಪ್ರಯತ್ನವನ್ನು ಮಾಡ್ತಿರೋದು. ಒಂದ್ ಕಡೆ JDS ನ ನಾಯಕರ ಜೊತೆ ಕೂಡ ಒಂದು ವೇಳೆ ನನಗೆ ಟಿಕೆಟ್ ಕೊಟ್ಟರೆ ತಾವು ಸಹಾಯ ಮಾಡ್ಬೇಕಂತೇಳಿ ಮನವಿಯನ್ನು ಮಾಡುವಂಥದ್ದು. ಈ ನಡುವೆ ಯಲಹಂಕದ MLA ಆಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಗಾಗಿ ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಿರುವಂತದ್ದು. ಈ ಎಲ್ಲದ್ರ ನಡುವೆ ಕೂಡ ಈ ಇಬ್ಬರು ನಾಯಕರುಗಳು ಕೂಡ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟಿಕೆಟ್ ಗಾಗಿ ಬೇರೆ ಬೇರೆ ಲಾಬಿಯನ್ನು ಮಾಡ್ತಿರೋದ್ರ ನಡುವೆ ಈಗಾಗಲೇ ಕಾರ್ಯಕರ್ತರ ಸಂಪರ್ಕ ಕೂಡ ಮುಂದಾಗಿರುವಂತದ್ದು. ಒಂದು ಹಂತಕ್ಕೆ ಮುಂದುವೆ ಹೋಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಜಾತ್ಯತೀತ ಜನತಾದಳದ ನಾಯಕರುಗಳಾಗಿರ್ತಕ್ಕಂಥ HD ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಆಶೀರ್ವಾದ ಇದೆ, ನಾನೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಪಡೆದುಕೊಳ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದರ ನಡುವೆ ಈ ಇಬ್ಬರಿಗೂ ಕೂಡ ಗೊತ್ತಾಗದಂತೆ ಇದೀಗ ಭಾರತೀಯ ಜನತಾ ಪಕ್ಷದ ದೆಹಲಿ ಮಟ್ಟದ ನಾಯಕರೊಬ್ಬರು ಶಿವಶಂಕರ್ ರೆಡ್ಡಿ ಅವರನ್ನ ಸಂಪರ್ಕ ಮಾಡಿರುವಂತದ್ದು, ತಾವು ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಮತ್ತು ತಮಗೆ ಟಿಕೆಟ್ ಕೊಡ್ತಿ, ತಾವು ಸ್ಥಳೀಯರಾಗಿದ್ದರಿಂದ ತಾವು ಗೆಲ್ಲಿಸ್ಲಿಕ್ಕೂ ಕೂಡ ನಮಗೆ ಸುಲಭ ಆಗುತ್ತೆ ಅಂತೇಳಿ ಮನವಿ ಮಾಡಿರುವಂತದ್ದು. ಒಂದ್ ವೇಳೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಶಿವಶಂಕರ್ ರೆಡ್ಡಿ ಅವರು ಲೋಕಸಭಾ ಚುನಾವಣಾ ಕಣಕ್ಕಿಳಿದ್ರೆ, ಭಾರತೀಯ ಜನತಾ ಪಕ್ಷದಿಂದ ಕಣಕ್ಕಿಳಿದ್ರೆ, ಕೆಲವೊಂದ್ ಕಡೆ ಡಾಕ್ಟರ್ ಸುಧಾಕರ್ ಮತ್ತು ಅಲೋಕ್ ವಿಶ್ವನಾಥ್ ಸೇರಿದಂತೆ ಅನೇಕರಿಗೆ ಟಿಕೆಟ್ ಕೈ ತಪ್ಪಲಿದೆ. ಈ ಹಿಂದೆ ಡಾಕ್ಟರ್ ಸುಧಾಕರ್ ವಿರುದ್ಧ ಸಮರ ಸಾರಿದಂತ ಶಿವಶಂಕರ್ ರೆಡ್ಡಿ ಅವರು ಕೂಡ ಕೆಲವೊಂದ್ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರು ಕೂಡ ಅದನ್ನ ಯಾವ ರೀತಿ ಆರಿಸಿಕೊಳ್ತಾರೆ ಮತ್ತೆ ಇಬ್ಬರು ನಾಯಕರು ಒಂದಾಗ್ತಾರೆ ಅಂತ ಕೂಡ ಸದ್ಯದ ಕುತೂಹಲ. ಈ ನಡುವೆ ಶಿವಶಂಕರ್ ರೆಡ್ಡಿ ಅವರ ಕುಟುಂಬದವರು ಕೂಡ ಕೆಲವೊಂದ್ ಕಡೆ ಈಗ
ಈಗಾಗಲೇ ಲೋಕಸಭಾ ಟಿಕೆಟ್ಗೆ ಆಫರ್ ಬಂದಿರೋದ್ರಿಂದ ಭಾರತೀಯ ಜನತಾ ಪಕ್ಷದ ಅಲೆ ಇರೋದ್ರಿಂದ ಮತ್ತು ಈ ಚುನಾವಣೆಯಲ್ಲಿ ಮೋದಿ ಅಲೆ ಇರೋದ್ರಿಂದ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಅಂತೇಳಿ ಶಿವಶೇಖರ್ ರೆಡ್ಡಿ ಅವರಿಗೆ ಬೆಂಬಲವಾಗಿ ನಿಂತಿರುವಂತ ಸದ್ಯ ಭಾರತೀಯ ಜನತಾ ಪಕ್ಷದ ದೆಹಲಿ ನಾಯಕರ ಏನು ಆಫರ್ ಬೆನ್ನಲ್ಲೇ ಶಿವಶೇಖರ್ ರೆಡ್ಡಿ ಅವರು ಇದೀಗ 50-50 ಮನಸ್ಸನ್ನು ಮಾಡಿರುವಂತದ್ದು ಯಾವಾಗ ಬೇಕಾದ್ರೂ ಅವರು ಬಿಜೆಪಿಗೆ ಹಾರಬಹುದು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಒಟ್ಟಾರೆ ಆಪರೇಷನ್ ಕಮಲ ಇಡೀ ಕರ್ನಾಟಕ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಿರುವಂತದ್ದು. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಈಗಾಗಲೇ ಕಾಂಗ್ರೆಸ್ ನಿಂದ ಎಲ್ಲೊಂದ್ ಕಡೆ ಅನತಿ ದೂರದಲ್ಲಿರ್ತಕ್ಕಂಥ ಶಿವಶೇಖರ್ ರೆಡ್ಡಿ ಅವ್ರನ್ನ ಭಾರತೀಯ ಜನತಾ ಪಕ್ಷದ ದೆಹಲಿ ಮಟ್ಟದ ನಾಯಕರು ಸಂಪರ್ಕ ಮಾಡಿರುವಂತದ್ದು, ಎಲ್ಲೊಂದ್ ಕಡೆ ಈಗಾಗಲೇ ಶಿವಶೇಖರ್ ರೆಡ್ಡಿ ಅವ್ರ ಜೊತೆ ಎರಡು ಹಂತದ ಮಾತುಕತೆ ಕೂಡ ನಡೆದಿರುವಂತದ್ದು ಎಲ್ಲವೂ ಅಂದುಕೊಂಡಂತೆ. ಆದ್ರೆ ಶಿವಶೇಖರ್ ರೆಡ್ಡಿ ಅವ್ರ ಕುಟುಂಬದವರು ಅಂತಿಮವಾಗಿ ಅವರಿಗೆ ತಾವು ಹೋಗ್ಲೇಬೇಕಂತೇಳಿ ಒತ್ತಡವನ್ನು ಹಾಕಿದ್ರೆ ಶಿವಶೇಖರ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಶರ್ಮಿತಾ ಶೆಟ್ಟಿ.